ಇಲ್ಲಿ ಕಾಮರಾಜರು ಅಂತ ಬರ್ತಾರೆ ನಮ್ಮಲ್ಲಿ, ಅವರು ಹೆಬ್ಬೆಟ್ಟಿನವರು, ಹೈದರಲ್ಲಿ ಬರ್ತಾರೆ ಹೆಬ್ಬೆಟ್ಟಿನವರು, ಅದು ಬೇರೆ ಇದು ಬೇರೆ. ಇಲ್ಲ ಸಿದ್ದರಾಮಯ್ಯನವ್ರಿಗೆ ನೀವು ಇದು ಮಾಡಿದ್ರೆ ಯೋಗ್ಯ, ನಿಮ್ಮ ಹತ್ರ ನಾಲ್ಕು ಮಂದಿ ಮಾತಾಡ ಅವರು ಒಂದು ಇದು ತೊಳ್ತಾರೆ, ಗಣಿ ತೊಳ್ತಾರೆ. ಈಗ ನಮಗೆ ಒಂದು ಅಥವಾ 2% ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪೇಮೆಂಟ್ ಎಕ್ಸ್ಟ್ರಾ ಆಗಿ ಹೋಗ್ಬಿಡ್ತಾರೆ. ಅದನ್ನು ನಾವು ಪ್ರತಿ ನಾಲ್ಕು ಗಡಿಗೆ ಒಂದು ಮಾಧ್ಯಮ ಶಾಲೆ ಮಾಡಿ ಅದು ಪಿಯುಸವ್ರಿಗೆ ಮಾಡಿ ಫ್ರೀ ಇಟ್ಟರಪ್ಪ ಅಂತಂದ್ರೆ ನಮ್ಮೆಲ್ಲ ಮಕ್ಕಳು ಕನ್ನಡ ಉಳಿತದೆ, ಖಂಡಿತ ಎಲ್ಲ ಮಕ್ಕಳು ಕಲಿತಾರೆ. ಖಂಡಿತ ಕೇಜ್ರಿವಾಲ್ ಅಂತ ಹಿಂದೆ ನಿಮ್ಮದು ಪಂಜಾಬ್ನಲ್ಲಿ ಮಾಡಿದ್ದಾರೆ, ಇದು ನಮ್ಮಲ್ಲಿ ಮಾಡಿದ್ರೆ ಯೋಗ್ಯ ಹೌದು ಅಲ್ಲ? ಖಂಡಿತ ಹೌದು. ಯಾಕೆ ಅಂದ್ರೆ ಈಗ ಸಿದ್ದರಾಮಯ್ಯ, ನಾನು ನೇರವಾಗಿ ಮಾತಾಡ್ತೀನಿ, ಸ್ವಲ್ಪ ನಾನು ನಿಷ್ಠುರವಾಗಿ ಮಾತಾಡೋದ್ರಿಂದ ಕೆಲವು ಜನ ನಿಷ್ಠುರ. ಈಗ ಬಸ್ಸನ್ನ ಹೆಣ್ಮಕ್ಳಿಗೆ ಫ್ರೀ ಬಿಡೋದಕ್ಕಿಂತ ಈ ಶಾಲಾ ಮಕ್ಕಳಿಗೆ ಫ್ರೀ ಬಿಟ್ಟು 60 ವಯಸ್ಸಿನ ಮೇಲ್ಪಟ್ಟಂತ ವಯಸ್ಸಿನವ್ರಿಗೆ ಫ್ರೀ ಕೊಡಬಹುದಾಗಿತ್ತು ಅಲ್ವಾ? ಮತ್ತೆ ಈ ಶಾಲಾ ಮಕ್ಕಳಿಗೆ ಇನ್ನಷ್ಟು ಅನುಕೂಲಗಳು ಮಾಡಿಕೊಡ್ಬೇಕಾಗಿತ್ತು. ಈ ಸ್ಕೂಲ್ಗಳನ್ನು ಫ್ರೀ ಮಾಡಿದ್ರೆ, ಫ್ರೀ 10+ ಹೌದು ಫ್ರೀ ಮಾಡಿ, ನಿಜವಾಗಿ ಒಂದು ದೇಶ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಶಿಕ್ಷಣ, ಅದ್ರ ಮತ್ತೊಂದಿಲ್ಲ. ಶಿಕ್ಷಣ ಸಿಕ್ಕಿದ್ರೆ ಇನ್ನೂ ಎತ್ತರ ಹೋಗ್ತಿದ್ರು ಏನು ಅಲ್ಲ. ಈಗ ನನ್ಗೂ ಮೊನ್ನೆ ಒಂದು ಸುವರ್ಣ ಇದು ಪ್ರಶಸ್ತಿ ಕೊಟ್ರು, 1,00,000 ರೂಪಾಯಿ ಜೊತೆಗೆ ಅದನ್ನ ಕೊಟ್ರು. ಆದ್ರೆ ಈಗ ನನಗ್ ಬಂತು ಅಂತ ನಾನು ನನ್ನ ಬಗ್ಗೆ ಮಾತಾಡೋದಲ್ಲ, ಎಲ್ಲಾ ಸಮಾಜದಲ್ಲಿ ಎಲ್ಲರಿಗೂ ಅನುಕೂಲ ಆಗುವ ರೀತಿ ಅವರು ಯೋಚನೆ ಮಾಡಿ ಮಾಡಿದ್ರೆ ಒಳ್ಳೇದಾಗ್ತಾ ಇತ್ತು. ಈಗ ನೋಡಿ, ಫ್ರೀ ಬಸ್ ಇರೋದ್ರಿಂದ ಎಷ್ಟು ಅನಾಹುತಗಳಾಯ್ತು. ಮನೆಗಳಲ್ಲಿ ವಯಸ್ಸಾದವ್ರನ್ನ ಸಹಿತ ಕೆಲವು ಜನ ಹೆಣ್ಮಕ್ಳು ನೋಡ್ಕೊಳ್ಳಾರ್ದೆ ಬರೀ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಫ್ರೀ ಆಗಿ ಬಸ್ ಇದೆ ಅಂತ ಓಡಾಡ್ತಾರೆ. ಅದರಿಂದ ಏನು ಪ್ರಯೋಜನ ಐತೆ? ಏನು ಇಲ್ಲ. ಅದೇ ಈ ಶಾಲಾ ಮಕ್ಕಳಿಗೆ ಪೂರ್ತಿ ಅನುಕೂಲ ಮಾಡಿಕೊಟ್ಬಿಟ್ಟಿದ್ರೆ ಮುಂದಿನ ಪೀಳಿಗೆ ಬೆಳೆದು ನಮ್ಮ ಒಂದು ದೇಶನ ಸುಧಾರಣೆ ಮಾಡುವಂತ ಒಂದು ಕಾರ್ಯ ಆಗ್ತಿತ್ತು. ಇದನ್ನ ನಾನು ನೀವು ಹೇಳಿದ ನನಗೂ ಇಷ್ಟ, ಅದು ನಾನು ಒಪ್ಪಿಗೆ ಕೊಡ್ತೀನಿ. ಇಲ್ಲ, ನೀವು ಅಭಿಪ್ರಾಯ ಒಪ್ಪನೆ ಮಾತಾಡಿದ್ರಿ, ಅದು ಡಿಬೇಟೇಬಲ್ ಸಬ್ಜೆಕ್ಟ್. ಯಾರು ಕೊಟ್ಟರು ಯಾರು ಬಿಟ್ಟರು ಅದರ ಬಗ್ಗೆ ಎಲ್ಲಿ ಚರ್ಚೆ ಗೊತ್ತಿಲ್ಲ. ಸುಮ್ಮನೆ ಕೇಳಿದ್ರೆ ಅಂದ್ರೆ ಎಲ್ಲರಿಗೂ ನಿಜವಾಗಿ ಒಂದು ಸರ್ಕಾರದ ಕರ್ತವ್ಯ, ಅದು ಅಭಿವೃದ್ಧಿ. ಇವತ್ತು ನಾವು ತಿಳುವಳಿಕೆ ಯಾಕೆ ಬಂದಿದೆ ಅಂದ್ರೆ, ನನಗೂ ಎಜುಕೇಶನ್ ಇಲ್ಲ, ನಾನು ಹೆಚ್ಚು ಓದಿಲ್ಲ, ಓದಕ್ಕೆ ಅವಕಾಶನೂ ಇರಲಿಲ್ಲ. ಆಗ ತುಂಬಾ ಕಷ್ಟ ಇತ್ತು. ಫೀಸ್ 6 ರೂಪಾಯಿ, ವರ್ಷಕ್ಕೆ 6 ರೂಪಾಯಿ ಕಟ್ಟೋದಕ್ಕೆ ಸಹಿತ ನಮ್ಮ ಮನೇಲಿ ಆಗ್ತಿರ್ಲಿಲ್ಲ. ಅಂತ ಟೈಮ್ನಲ್ಲಿ ನಮಗೂ ವಿದ್ಯೆ ಕಲಿಯೋಕ್ಕೆ ಆಗ್ಲಿಲ್ಲ. ನಾ ವಿದ್ಯೆ ಕಲೀಲಾರ್ದೆ ಇದ್ದಕ್ಕೆ ಹೊರಗಡೆ ಹೋಗಿ ವ್ಯವಹಾರ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಇತ್ತು. ಎಲ್ಲ ಹಿಂದಿ ಇಂಗ್ಲೀಷು ಮಾತಾಡ್ತಿದ್ರೆ ನನಗೆ ಅದು ಅದು ಅರ್ಥನೂ ಆಗಲ್ಲ, ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಈ ಥರ ಇರುವಾಗ ನಾವು ಮುಂದಿನ ಮಕ್ಕಳಿಗಾದ್ರೂ ಒಂದು ಅನುಕೂಲ ಮಾಡಿಕೊಟ್ಟು. ವಿಶೇಷವಾಗಿ ನೀವು ಹೆಣ್ಣು ಮಗಳು ಹೋರಾಟ ಮಾಡಿ ಬಾಯಿ ಹಂತಕ್ಕೆ ಬಂದಿದ್ದೀರಿ, ಅದು ಅನೇಕ ನೋವು ಅನುಭವಿಸಿರ್ಬೋದು. ಒಂದು ಹೇಳಲಿಕ್ಕೆ ಆಗ್ತದೆ, ಇನ್ನು ಒಂದು ಹೇಳಲಿಕ್ಕೆ ಆಗ್ತದಲ್ಲ, ಅವೆಲ್ಲ ಅನುಭವಿಸ್ಬೇಕು ಬಂದಿದ್ದೀರಿ. ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಾವು ಇಲ್ಲೇನಪ್ಪ, ನಮ್ಮ ಸಮಾಜ ಅನ್ನೋದು ಪುರುಷ ಪ್ರಧಾನ ನಿಮಗೆ ಫೈನಲ್ ಪುರುಷ ಅನ್ನುವಂಥದ್ದು ನಮ್ಮನೇದ ಈ ಒಂದು ಅಭಿಪ್ರಾಯ ಅಷ್ಟಲ್ಲ, ನಮ್ಮ ಬದುಕು ಅದಾಗ್ಯದ, ಬರೀ ಅಭಿಪ್ರಾಯ ಅದು ಸತ್ಯ, ವಾಸ್ತವ ಸತ್ಯ. ಈ ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಕೊಡುವ ಸಂದೇಶ ಅಲ್ಲ, ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ಣಾಗಿ ನಡೆದ್ರೇನೆ ಅದಕ್ಕೊಂದು ಗಂಡು ಗಂಡಾಗಿರ್ಬೇಕು, ಹೆಣ್ಣು ಹೆಣ್ಣಾಗಿರ್ಬೇಕು, ಆದ್ರೆ ಸಮಾನತೆ. ಆದ್ರೆ ಈಗ ಬದುಕಬೇಕಾದ್ರೆ ಹೆಣ್ಣು ಗಂಡು ಇಬ್ಬರೂ ದುಡಿಬೇಕಾಗಿದೆ ಅಂತ ಪರಿಸ್ಥಿತಿ ಈಗ ನಡೀತಾ ಇರೋದು. ಮಕ್ಕಳಿಗೆ ವಿದ್ಯೆ ಕಲಿಸೋದಾಗ್ಲಿ, ಒಂದು ತಮ್ಮ ಜೀವನ ನಡೆಸೋದಾಗ್ಲಿ, ಈಗ ಕಷ್ಟ ಇದೆ, ಇಬ್ಬರೂ ದುಡಿಬೇಕು ನಿಜ. ಆದ್ರೆ ನಾನು ಅನ್ನೋದು ಯಾವ ಹೆಣ್ಮಕ್ಳು ಮನಸ್ಸಿನಲ್ಲೂ ಬರಬಾರ್ದು. ನಾನು ಅನ್ನೋ ಜಂಬ ಇರಬಾರ್ದು, ಅಹಂಕಾರ ಇರಬಾರ್ದು. ನಾವು ಸಮಾಧಾನವಾಗಿ ಸಮಾಜ ಸುಧಾರಣೆ ಆಗೋ ರೀತಿ ನಮ್ಮನ್ನು ನೋಡಿ ಅವರು ಕಲಿಬೇಕು. ಆ ರೀತಿ ನಾವು ಹೇಳುವಂಥದ್ದು ಏನಪ್ಪ ಅಂದ್ರೆ, ಯಾವುದೇ ಸಮಸ್ಯೆ ಬಂದರೂ ಅದನ್ನ ಸಹನೆಯಿಂದ ಸ್ವೀಕಾರ ಮಾಡಬೇಕು, ಪ್ರಯತ್ನ ಮಾಡಬೇಕು. ಆಮೇಲೆ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ, ಈಗ ನಮ್ದು ಕತೆ ಮುಗೀತು, ನಮ್ಮ ಮಕ್ಕಳು ನಾವು ಏನು ಹೇಳ್ತೀವಿ, ಏನು ಓದು ಅಂತೀವಿ ಅದನ್ನು ಮಾಡಲ್ಲ ಅವರು. ನಾವೇನು ಮಾಡ್ತೀವಿ ಅದನ್ನು ನೋಡಿ ಅವರು ಮಾಡ್ತಿರ್ತಾರೆ. ಅಂದಾಗ ನಾವು ಒಳ್ಳೆ ರೀತಿಲೇ ಹೋಗ್ತಾ ಇದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಕಲಿತಾರೆ. ಅವಾಗ ನಾಳೆ ಸಮಾಜಕ್ಕೆ ಒಳ್ಳೇದಾಗುತ್ತೆ. ನಮ್ಮ ಸಂಸ್ಕೃತಿ ಸಂಪ್ರದಾಯನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಇದನ್ನು
ನಾನು ಹೇಳೋದಕ್ಕೆ ಇಷ್ಟ. ಆಯ್ತು, ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡಿದ್ರು, ಸ್ಮೈಕ್ರಿ ಜೊತೆಗೆ ನಿಮ್ಮ ಅನುಭವಗಳು ಹೇಳಿದ್ರಿ, ಮತ್ತೆ ಭಾಷೆ ಮಾತಾಡೋ ವಿಷಯಗಳಿದ್ದಾವ, ಮತ್ತೆ ಮತ್ತೆ ಬೇಕಾಗ ಅಲ್ಲ, ಬಹಳ ಇದಾವೆ ಬಿಡಿ. ಅದನ್ನ ನಂದು ಒಂದು ಐದಾರು ಪುಸ್ತಕಗಳು ಬಂದಿದ್ದಾವೆ. ಪುಸ್ತಕ ಗುಡಿಹಳ್ಳಿ ನಾಗರಾಜನ್ ಅವರು ಮಾಡಿದ್ದಾರೆ, ತೆರೆ ಸರದ ನನ್ನ ಆತ್ಮಕತೆ, ನನ್ನ ಆತ್ಮಕತೆ. ಅದು ಒಂದು ಇಪ್ಪತ್ತು ವಾರ ಸುಧಾ ವಾರಪತ್ರಿಕೆಯಲ್ಲಿ ಇಪ್ಪತ್ತು ವಾರ ಧಾರಾವಾಹಿಯಾಗಿ ಬಂತದ್ದು. ಆಮೇಲೆ ಗವಿ ಶಿರೇಮಠ ಅಂತ ಗುಲ್ಬರ್ಗದವರು, ಅವರು ನಂದು ಅಭಿನಂದನಾ ಗ್ರಂಥ ಮಾಡಿದ್ದಾರೆ, ಅದು ಸಿರಿಗಂಧ ಅಂತ. ಅದು ನಾಲ್ಕುವರೆ ನೂರು ಪೇಜ್ದು. ಈಗ ಒಂದು ಐದಾರು ಪುಸ್ತಕಗಳು ನಮ್ದು ಬಂದಿದ್ದಾವೆ, ಅದರಲ್ಲಿ ಎಲ್ಲ ವಿಷಯನೂ ಇದೆ. ಸಾಕಷ್ಟು ಹಿಂಗೆ ಸಂದರ್ಶನಗಳು ಆಗಿರ್ತವೆ. ಇವತ್ತು ನಾನು ಹೇಳೋದೇನಂದ್ರೆ, ಗೋಕಾಕ್ನಲ್ಲಿ ನಮ್ಮ ಗೆಳತಿ ಮನೆಗೆ ಬಂದಾಗ, ರಜನಿ ಮೇಡಮ್ ಮನೆಗೆ ಬಂದಾಗ ನೀವು ನಮಗೆ ಪರಿಚಯ ಆಗಿ ನಮಗೆ ಸಂದರ್ಶನ ಮಾಡ್ತಾ ಇರೋದು, ಮತ್ತೆ ನಾ ಬಂದಿರೋ ವಿಷಯ ಅವರು ನಿಮಗೆ ತಿಳಿಸಿದ್ದು, ಇಂಥ ಎಲೆಮರೆ ಕಾಯಿ ಅಂತ ಅವ್ರನ್ನ ನೀವು ಪರಿಚಯ ಮಾಡಿಕೊಡ್ತಾ ಇರೋದು, ಇದು ನಮಗೆ ತುಂಬ ಸಂತೋಷದ ವಿಷಯ. ಎಲೆಮರೆ ಕಾಯಿ ಅಲ್ಲ, ಈಗ ಇದೇ ರೀತಿ ಕಲೆ ಉಳಿಬೇಕಾದ್ರೆ, ಕಲಾವಿದ್ರು ಚೆನ್ನಾಗಿ ಬದುಕಬೇಕು ಅಂತ ಅಂದ್ರೆ ನಿಮ್ಮಂತವ್ರ ಪ್ರೋತ್ಸಾಹ ಜಾಸ್ತಿ ಇರ್ತದೆ. ಯಾಕಂದ್ರೆ ಕಲಾವಿದರನ್ನ ಸ್ವಲ್ಪ ಈ ತರ ಎಲ್ಲ ಮಾಡಿದಾಗ ಅವ್ರಿಗೆ ಇನ್ನಷ್ಟು ಕಲೆ ಉಳಿಬೇಕು, ಕಲೆಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ತುಂಬಿದಾಗುತ್ತೆ. ಆತ್ಮೀಯರೇ, ಇಲ್ಲಿವರೆಗೆ ಮಾರುತಿ ಶ್ರೀ ಮೈಸೂರು ಮೇಲಗೋಕ ಅವ್ರು ತಮ್ಮ ಮಾತುಗಳನ್ನು, ಮನದಾಳದ ಮಾತುಗಳನ್ನು ಮಾತನಾಡಿದ, ತಮ್ಮ ಅಭಿಪ್ರಾಯಗಳನ್ನು ಹೇಳಿದಾರೆ. ಅಲ್ಲಿ ನೀವು ನೋಡಿದ್ದೀರಿ, ಕೇಳಿದ್ದೀರಿ, ಏನು ಅನಿಸ್ತದೆ ನಿಮಗೆ? ಲೈಕ್ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೂ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇದು ನಮ್ಗೆ ಪದ್ಧತಿ ಅದು ಹೇಳಿದೆ ನಿಮಗೆ. ನನ್ನ ಅಭಿಪ್ರಾಯ ಅಂದರೆ ಒಳ್ಳೆಯ ಸಂದರ್ಶನ ಇದೆ. ಆಗ್ಯದ ಮಾತು ಶ್ರೀ ಅವರು ತಮ್ಮ ಮಾತುಗಳನ್ನ ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಇದನ್ನು ಸದಾ ನೀವು ನೋಡ್ತಾ ಇರಲಿ, ನಿಮ್ಮ ಕಾಮೆಂಟ್ಸ್ಗಳು ತೋರಿಸ್ತಾ ಇರಲಿ ಅಂತ. ಎಸ್ 16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ಒಂದನೇ.